ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. ಬಂಗಾರಪೇಟೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಈಗ ರಿಸಲ್ಟ್ ಅನ್ನು ನೋಡುವಂತಹ ಸಮಯ. ಎಸ್ ನಮ್ಮ ಕಲೀಗ್ ಆಗಿರುವಂತಹ ಪ್ರಣುತ್ ನಮಗೆ ಸಮೀಕ್ಷೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಪ್ರಣುತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರೀತಿ. ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ನಮ್ಮ ಎಂಎಲ್ಎ ಸಮೀಕ್ಷೆ ಇವತ್ತು ಕೂಡ ಐದು ಕ್ಷೇತ್ರಗಳನ್ನು ಒಳಗೊಂಡಿದೆ. ಈಗಾಗಲೇ ನಾಲ್ಕು ಕ್ಷೇತ್ರವನ್ನು ಮುಗಿಸಿ ಐದನೇ ಕ್ಷೇತ್ರದ ಸಮೀಕ್ಷೆ ಆರಂಭ ಆಗಿದೆ. ನಾಲ್ಕನೇ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಂದಿದ್ದೀನಿ. ಹಾಗಾದರೆ ನಾಲ್ಕನೇ ಕ್ಷೇತ್ರ ಬಂಗಾರಪೇಟೆ, ಇಲ್ಲಿ ಯಾರ ಪರವಾಗಿ ಟ್ರೆಂಡ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಮ್ಮ ಎಂಎಲ್ಎ ಪವರ್ ಟಿವಿಯ ಈ ಸಮೀಕ್ಷೆಗೆ ಆಸ್ ಯೂಶುವಲ್ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಪ್ರತಿದಿನದಂತೆ ಇವತ್ತು ಕೂಡ ಕರೆಗಳು ಬಂದಿದೆ. ಬಂಗಾರಪೇಟೆಯ ಸಮೀಕ್ಷೆ ಇವತ್ತಿನ ಸಮೀಕ್ಷೆ ಮುಕ್ತಾಯ ಆಗಿದೆ. ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಬಂಗಾರಪೇಟೆ ಕ್ಷೇತ್ರದ ಸಮೀಕ್ಷೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ನಡೆದಿದೆ. ಹಾಗಾದರೆ ಬಂಗಾರಪೇಟೆಯಲ್ಲಿ ಜನಾಭಿಪ್ರಾಯ ಯಾರ ಕಡೆಗಿದೆ? ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೂರು ಜನ ಪ್ರಬಲ ಅಭ್ಯರ್ಥಿಗಳ ಈ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಅನ್ನೋದನ್ನು ನೋಡ್ತಾ ಹೋಗೋಣ. ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ನೇರ ಫೈಟ್ ಇರೋದು ಗೋಚರ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಎಂ ನಾರಾಯಣ ಸ್ವಾಮಿ ಕಣದಲ್ಲಿದ್ದಾರೆ. ಜೆ ಡಿ ಎಸ್ ನಿಂದ ಮಲ್ಲೇಶ್ ಬಾಬು ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಬಾರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಇನ್ನು ಬಂಗಾರಪೇಟೆಯಿಂದ ಬಂದಂತ ಒಟ್ಟು ಕರೆಗಳು 8855. ಅದರಲ್ಲಿ ಬಿಜೆಪಿ ಪರ ದಾಖಲಾದ ಮತಗಳು 2286, ಕಾಂಗ್ರೆಸ್ ಪಕ್ಷದ ಪರವಾಗಿ 3622 ಮತಗಳು ದಾಖಲಾಗಿದೆ. ಇನ್ನು ಜೆ ಡಿ ಎಸ್ ಪಕ್ಷ 2845 ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಜಿದ್ದಾಜಿದ್ದಿ ಈ ನಡುವೆ ಅಲ್ಪ ಮತಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ 102 ಮತಗಳು ದಾಖಲಾಗಿದೆ. 777 ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿರುವಂತಹ ಅಂತರ. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದ್ದಾರೆ. ಸೊ ಹಾಲಿ ಶಾಸಕರು ಮತ್ತೊಮ್ಮೆ ಶಾಸಕರಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಇನ್ನು ಶೇಕಡವಾರು ಮತಗಳನ್ನು ನೋಡಿದ್ರೆ ಶೇಕಡ 41 ಕಾಂಗ್ರೆಸ್ ಪರವಾಗಿದ್ರೆ ಮಲ್ಲೇಶ್ ಬಾಬು ಜೆ ಡಿ ಎಸ್ ಅವರ ಪರವಾಗಿ ಶೇಕಡ 32 ಮತಗಳ ಚಲಾವಣೆ ಆಗಿದೆ. ಬಿಜೆಪಿಯ ಎಂ ನಾರಾಯಣ ಸ್ವಾಮಿ ಪರ ಶೇಕಡ 26 ಮತಗಳು ದಾಖಲಾಗಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ ಎಲ್ಲ ಪಕ್ಷೇತರ ಪರವಾಗಿ ಶೇಕಡ 1 ಮತಗಳು ಮಾತ್ರ ದಾಖಲಾಗಿದೆ. ಸೊ ಈ ಬಾರಿಯೂ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಶಾಸಕ ಮುನ್ನಡೆಯನ್ನು ಪಡೆಯುವ ಲಕ್ಷಣಗಳು ಗೋಚರ ಆಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣ ಸ್ವಾಮಿ ಪರ ಜನತೆಯ ಒಲವಿರೋದು ಈ ಕ್ಷಣಕ್ಕೆ ನಮ್ಮ ಸಮೀಕ್ಷೆಯಲ್ಲಿ ಗೋಚರ ಆಗ್ತಾ ಇದೆ. ಸೊ ಈ ಬಾರಿಯೂ ಗೆದ್ರೆ ಇದು ಅವರ 3ನೇ ಗೆಲುವು. ಹ್ಯಾಟ್ರಿಕ್ ಜಯದತ್ತ ಅವರು ತಮ್ಮ ದಾಪುಗಾಲು ಹಾಕ್ತಾ ಇರೋ ಸ್ಪಷ್ಟವಾಗಿದೆ. ಬಿಜೆಪಿ ಅಭ್ಯರ್ಥಿ ಮತ ವಿಭಜನೆಯನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ಟ್ರೈಕ್ ರೇಟ್ ಅನ್ನು ಗಮನಿಸ್ತಾ ಇದ್ದೀವಿ. ಎಸ್ ಎನ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ 41%, ಎಂ ನಾರಾಯಣ ಸ್ವಾಮಿ ಬಿಜೆಪಿ ಅಭ್ಯರ್ಥಿ 26%, ಎಂ ಮಲ್ಲೇಶ್ ಬಾಬು ಜೆ ಡಿ ಎಸ್ ಅಭ್ಯರ್ಥಿ 32% ಮತಗಳನ್ನು ಪಡೆದಿದ್ದಾರೆ. ಇನ್ನು ಇತರೆ ಅಭ್ಯರ್ಥಿಗಳು ಎಲ್ಲ ಸೇರಿ 1% ಮತಗಳನ್ನು ಪಡೆದಿದ್ದಾರೆ.